हेलो फ्रेंड्स वीक्षकरिगे नमस्कार वेलकम बैक टू अन्विक चैनल इवत्तिन वीडियो दल्ली ना निमगे तुम्बा रुचियाद पनीर मटर मसाला हेगे माडोदु अंत हेळ्कोड्ता इद्दीनि अदन्नु नावु डाबा स्टाइल अल्ली मनेयल्लि तुम्बा सिंपल आगि पनीर मटर मसाला ना माडि तोरिस्ता इद्दीनि तुम्बा रुचियागिरुत्ते माडोदु अष्टे तुम्बा सुलभ हेगे माडोदु अंत नोडोण ಮೊದಲು ಕಡಾಯಿಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದ್ದು 2 ಪೀಸ್ ಅಷ್ಟು ಚಕ್ಕೆ ಸಣ್ಣ ಸಣ್ಣ ಪೀಸ್ ಇದೆ ಒಂದು 3 ರಿಂದ 4 ಲವಂಗ 2 ಏಲಕ್ಕಿ ಸಣ್ಣ ಪೀಸ್ ಅಷ್ಟು ಚಕ್ರದ ಮೊಗ್ಗು ಈಗ ಇವೆಲ್ಲದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ದಪ್ಪ ಸೇತಿಂದ 2 ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಈಗ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಈರುಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನೋಡಿ ಈ ರೀತಿ ಕೆಂಪು ಫ್ರೈ ಆಗಿದೆ ನೆಕ್ಸ್ಟ್ 2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಮೀಡಿಯಂ ಸೈಜಿಂದು 2 ಅಣ್ಣಗಿರೆ ಟೊಮೆಟೋನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವೀಟ್ ಟೊಮೆಟೋನ ಯೂಸ್ ಮಾಡ್ತಾ ಇದೀನಿ ಮೊಸರುನ ಯೂಸ್ ಮಾಡ್ತಿರೋದ್ರಿಂದ ಸ್ವೀಟ್ ಟೊಮೆಟೋನ ಯೂಸ್ ಮಾಡ್ತಾ ಇದೀನಿ ಟೊಮೆಟೋ ಪೇಸ್ಟ್ ನ ಹಾಕಿ ಗ್ಯಾಸ್ ನ ಮೀಡಿಯಂ ಟು ಹೈ ಫ್ಲೇಮ್ ಇವೆರಡರ ಮಧ್ಯದಲ್ಲಿ ಇಟ್ಟು ಟೊಮೆಟೋನಿಂದ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೋನಿಂದು ಹಸಿ ವಾಸನೆ ಹೋಗಿದೆ ಹಾಗೇನೆ ಅದರಲ್ಲಿರೋ ನೀರಿನ ಅಂಶನೂ ಡ್ರೈ ಆಗಿದೆ ನೆಕ್ಸ್ಟ್ 1 ಟೀಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳೋಣ ಇದು ಮೀಡಿಯಂ ಖಾರ ಮಾಡ್ತಾ ಇದೀನಿ ನೀವು ಸ್ವಲ್ಪ ಖಾರ ಬೇಕಿತ್ತು ಅಂದ್ರೆ ಖಾರದ ಪುಡಿ ಜಾಸ್ತಿ ಹಾಕೋಬಹುದು ಜೊತೆಗೆ 1 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಪುಡಿ 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ 1 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಒಂದು 5 ನಿಮಿಷದವರೆಗೂ ಇದನ್ನ ಕುದಿಯಕ್ಕೆ ಬಿಡಬೇಕು ಒಂದು 5 ನಿಮಿಷ ಆಗಿದೆ ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಅಂದ್ರೆ ಮಸಾಲೆ ಚೆನ್ನಾಗಿ ಕುಕ್ ಆಗಿದೆ ಅಂತ ನೆಕ್ಸ್ಟ್ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರುನ ಹಾಕೊಳ್ಳೋಣ ಮೊಸರು ಹಾಕಬೇಕಾದ್ರೆ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಬೇಕು ಹಾಗೇನೇ ಹುಳಿ ಮೊಸರುನ ಯೂಸ್ ಮಾಡಬೇಡಿ ಸ್ವಲ್ಪ ಸಪ್ಪೆ ಇರುತ್ತಲ್ಲ ಆ ಮೊಸರುನ ಯೂಸ್ ಮಾಡಿ ಇದರ ಜೊತೆಗೆ ಒಂದು 1/2 ಗ್ಲಾಸ್ ಅಷ್ಟು ಹಾಲು ಹಾಕೊಳ್ತಾ ಇದೀನಿ ಡಾಬಾಗಳಲ್ಲಿ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾರೆ ನಾನು ಅದರ ಬದಲು ಈ ಹಾಲನ್ನ ಯೂಸ್ ಮಾಡ್ತಾ ಇದೀನಿ ಎಲ್ಲ ಮಿಕ್ಸ್ ಮಾಡಾಗಿದೆ ಒಂದು ಕುದಿ ಬರೋ ತನಕ ಬಿಡಬೇಕು ಈ ರೀತಿ ಒಂದು ಕುದಿ ಬರ್ತಾ ಇದೆ ಈಗ ನೆಕ್ಸ್ಟ್ ನಾವು ಹಸಿ ಬಟಾಣಿ ಹಾಕೊಳ್ಳೋಣ 200 ಗ್ರಾಂ ಅಷ್ಟು ಪನ್ನೀರಿಗೆ 105 ಗ್ರಾಂ ಅಷ್ಟು ಹಸಿ ಬಟಾಣಿ ಹಾಕೊಳ್ತಾ ಇದೀನಿ ಬಟಾಣಿ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಬಟಾಣಿನ ಹಾಕಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡಾಗಿದ್ರೆ ಇದ್ರ ಹದ ತುಂಬಾ ತೆಳು ಇರಬಾರದು ಈ ಹದದಲ್ಲಿ ಇದೆ ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಈಗ ತಟ್ಟೆ ಮುಚ್ಚಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು 8 ರಿಂದ 10 ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು ಬಟಾಣಿ ಪೇಸ್ಟ್ ಅಲ್ಲಿ ಮಿಕ್ಸಿ ಜಾರ್ ಗೆ ಒಂದು 6 ರಿಂದ 7 ಗೋಡಂಬಿ ಹಾಗೇನೆ ಒಂದು 2 ಪೀಸ್ ಅಷ್ಟು ಪನ್ನೀರ್ ಜೊತೆಗೆ ಸ್ವಲ್ಪ ನೀರನ್ನ ಹಾಕಿ ಫುಲ್ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು 10 ನಿಮಿಷ ಆಗಿದೆ ಬಟಾಣಿ ನೋಡಬಹುದು ಒಂದು 80% ವರೆಗೂ ಚೆನ್ನಾಗಿ ಕುಕ್ ಆಗಿದೆ ಒಂದ ಸತಿ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೋಡಂಬಿ ಹಾಗೇನೇ ಪನ್ನೀರ್ನ ಪೇಸ್ಟ್ ಮಾಡ್ಕೊಂಡಿದ್ದೆವಲ್ಲ ಆ ಪೇಸ್ಟ್ ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೋಡಂಬಿ ಹಾಕೊಳ್ಳೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಗಟ್ಟಿ ಆಗುತ್ತೆ ಪನ್ನೀರ್ನನ್ನ ರುಬ್ಬಿ ಹಾಕಿ ಮಾಡ್ಕೊಳ್ಳೋದ್ರಿಂದ ನಮಗೆ ಗ್ರೇವಿ ಫುಲ್ ಪನ್ನೀರ್ ಟೇಸ್ಟ್ ಸಿಗುತ್ತೆ ಈಗ ನಾವು ಪನ್ನೀರ್ ಹಾಕೊಳ್ಳೋಣ ನಾನು 200 ಗ್ರಾಂ ಅಷ್ಟು ಪನ್ನೀರ್ನ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಕುದಿಯುವಾಗ ಪನ್ನೀರ್ನ ಹಾಕೊಳ್ಳೋಣ ನೆಕ್ಸ್ಟ್ 1 ಟೀಸ್ಪೂನ್ ಅಷ್ಟು ಕಸ್ತೂರಿ ಮೇಥಿನ ಈ ತರ ಪುಡಿ ಮಾಡಿ ಹಾಕೊಳ್ಳಬೇಕು ಹಾಗೇನೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಎಣ್ಣೆ ಹಾಕೊಳ್ಳೋದ್ರಿಂದ ನಮಗೆ ಪನ್ನೀರ್ ಮಟರ್ ಮಸಾಲಾದಲ್ಲಿ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ಯಾಕಂದ್ರೆ ಗೋಡಂಬಿ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ತಟ್ಟೆ ಮುಚ್ಚಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು 5 ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು ಪನ್ನೀರ್ ಹಾಕಾದ ಮೇಲೆ ತುಂಬಾ ಬೇಯಿಸ್ಕೋಬಾರದು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಒಂದು 5 ಮಿನಿಟ್ಸ್ ಆಗಿದೆ ನೀವು ನೋಡ್ತಾ ಇರಬಹುದು ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಈ ಪನ್ನೀರ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಬಿಸಿ ಬಿಸಿ ಪನ್ನೀರ್ ಮಟರ್ ಮಸಾಲಾ ಈಗ ರೆಡಿ ಇದೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈಸಿ ಮೆಥಡ್ ಅಲ್ಲಿ ಡಾಬಾ ಸ್ಟೈಲ್ ಪನ್ನೀರ್ ಮಟರ್ ಮಸಾಲಾ ಮಾಡೋದು ಅಂತ ತುಂಬಾ ಸೂಪರ್ ಆಗಿ ಬಂದಿದೆ ಈ ಪನ್ನೀರ್ ಮಟರ್ ಮಸಾಲಾನ ನೀವು ಚಪಾತಿ ಫುಲ್ಕಾ ಮತ್ತೆ ರೊಟ್ಟಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಇದನ್ನ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು